ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಒಂಬತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದಲ್ಲಿ ಗದ್ಯ ಕುರಿತು ಅಧ್ಯಯನ ಮಾಡೋಣ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಜೇನು ಕುರುಬರ ತಾಯಿಯೋ ಕಾಡು ಆನೆಯ ಮಗನು ಎಂಬ ಗದ್ಯವನ್ನು ಕುರಿತು ಅಧ್ಯಯನ ಮಾಡಿದ್ದೇವೆ ಹಾಗಾದರೆ ಇಂದು ಐದನೇ ಗದ್ಯ ಭಾಗವಾದ ಉರುಸುಳಿ ಭಾವಿಕ್ಯತೆ ಎಂಬ ಗದ್ಯ ಭಾಗವನ್ನು ನೋಡೋಣ ಸರಿ ಈ ಉರುಸುಗಳಲ್ಲಿ ಭಾವಿಕ್ಯತೆ ಉರುಸುಗಳು ಅಂದರೆ ಏನು ಉರುಸುಗಳ ತೆಗೆ ಯಾಕೆ ಕರಿತೀವಿ ನೋಡ್ರಿ ಉರುಸುಗಳು ಉರುಸು ಅಂದರೆ ಮೊಹಮ್ಮದಿಯ ಸಾಧುಗಳ ಪುಣ್ಯತಿಥಿ ಹಾಗೂ ಜಾತ್ರೆ ಜಾತ್ರೆಯತೆಗೆ ಕರೆಯಲಾಗುತ್ತೆ ಇಲ್ಲಿ ಕರ್ನಾಟಕದ ಪ್ರತಿಯೊಂದು ದರ್ಗಾ ಗೋರಿಗಳಲ್ಲಿ ಧಾರ್ಮಿಕ ಜಾತ್ರೆ ನಡೆಯುತ್ತದೆ ಎನ್ ಇದು ಎಲ್ಲ ಮುಸ್ಲಿಂ ಬಾಂಧವರನ್ನು ಒಗ್ಗೂಡಿಸುವ ಉತ್ಸವವಾಗಿದೆ ನೋಡ್ರಿ ಉರುಸು ಅಂದರೆ ಹೇಳ್ತೀವಿ ನಾವು ಮೊಹಮ್ಮದಿಯ ಸಾಧು ಸಂತರ ಪುಣ್ಯತಿಥಿ ಅಥವಾ ಜಾತ್ರೆಯತೆಗೆ ಹೇಳಾಗ್ತದೆ ಇದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ದರ್ಗಾಗಳಲ್ಲಿ ದರ್ಗಾ ದರ್ಶನ ಮಾಡ್ತೀವ್ರ ದರ್ಗಾ ಏನಿರ್ತದಪ್ಪ ಅಂದರೆ ಈ ಸಾಧು ಸಂತರ ಮೊಹಮ್ಮದಿಯ ಸಾಧು ಸಂತರ ಗೋರಿ ಇರ್ತದ್ರಿ ಇಲ್ಲಿ ನೋಡ್ರಿ ಗೋರಿಗಳಿಗೆ ಪೂಜೆ ಅನುಸರಿಸ್ತಕ್ಕಂಥ ಕಾಣ್ತೀವಿ ಇಲ್ಲಿ ಯಾವ ರೀತಿ ನಾವು ಸತ್ತಂಥ ವ್ಯಕ್ತಿಯ ಒಂದು ಪುಣ್ಯತಿಥಿಯನ್ನು ಆಚರಿಸ್ತೀವೋ ಹಾಗೆ ಇಲ್ಲಿ ಪುಣ್ಯತಿಥಿ ಅತಕ್ಕೆ ಹೇಳಾಗ್ತದ ಹಾಗೆ ಈ ಧಾರ್ಮಿಕ ಒಂದು ಜಾತ್ರೆ ನಡೆಯಿದೆ ಯಾಕಪ್ಪ ಅಂದರೆ ನೋಡ್ರಿ ಜಾತ್ರೆ ಅಂತ ಬಂದಾಗ ಜಾತ್ರೆಯಲ್ಲಿ ಎಲ್ಲ ಸೇರ್ಕೋತಾರೆ ಒಬ್ಬರೇ ತಲ್ಲರಿ ನೋಡಿರಿ ಈಗ ನಾವು ಫಾರ್ ಎಕ್ಸಾಂಪಲ್ಲು ಊರ್ಸ್ ಬಗ್ಗೆ ನೋಡ್ತಾ ಇದ್ದೀವಿ ಅಲ್ವಾ ಜಾತ್ರೆ ಬಗ್ಗೆ ನೋಡ್ತಾ ಇದ್ದೀವಿ ಸೊ ಈ ಜಾತ್ರೆ ಬಗ್ಗೆ ನೋಡ್ತಾ ಇದ್ದಾಗ ಜಾತ್ರೆ ಅಂದರೆ ಏನು ಜಾತ್ರೆ ಯಾಕೆ ಆಚರಿಸ್ತೀವಿ ನೋಡಿರಿ ಜಾತ್ರೆ ನಾವೆಲ್ಲ ಊರಲ್ಲೆಲ್ಲ ಆಚರಿಸ್ತೀವಿ ಆಚರಿಸೋಕೆ ಉದ್ದೇಶ ಇಷ್ಟೇ ಈ ಜಾತ್ರೆಗಳಲ್ಲಿ ಯಾವುದೇ ಭೇದ ಭಾವ ಧರ್ಮಗಳ ವ್ಯತ್ಯಾಸವಿಲ್ಲದೆ ಎಲ್ಲರೂ ಒಂದಾಗಿ ಸೇರಿಕೊಂಡು ಜಾತ್ರೆಯನ್ನು ಆಚರಿಸ್ತೀವಿ ಅನ್ನುವಂಥದ್ದು ನೋಡಿ ಈ ಜಾತ್ರೆಗೆ ಒಬ್ಬರೇ ಹೋದ್ರೆ ಮಜಾ ಬರುತ್ತೋ ಅಥವಾ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಅಥವಾ ಫ್ಯಾಮ್ಲಿ ಸೇರಿಕೊಂಡು ಜಾತ್ರೆ ಹೋದರೆ ಸಂತೋಷ ಸಿಗುತ್ತೋ ನಾವು ಹೇಗೆ ಖುಷಿಯಾಗಿರ್ಬೋದು ಯಾವ ರೀತಿ ಖುಷಿಯಾಗಿರ್ಬೋದು ನೋಡಿ ಒಬ್ರೇ ಹೋದಾಗ ತಿರುಗಾಡ್ತೀವಿ ಆಕರಿಸುತ್ತಾಡ್ತೀವಿ ವಾಪಸ್ ಬಂದುಬಿಡ್ತೀವಿ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಹೌದಾ ಹಾಗೆ ಫ್ಯಾಮ್ಲಿ ಫ್ರೆಂಡ್ಸ್ ಕರ್ಕೊಂಡು ಹೋದಾಗ ಅಲ್ಲಿ ಆಟ ಆಡೋದು ಉಯ್ಯಾಲೆ ಆಡೋದು ಏನೋ ಚಕ್ರಗಾನ ಆಟ ಆಡೋದು ಏನಾದ್ರು ತಿನ್ನೋದು ಇದನ್ನೆಲ್ಲ ಮಾಡ್ಕೊಂಡು ಬರ್ತೀವಿ ನಾವು ತಿನ್ನೋ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗಬೋದು ಅಲ್ವಾ ಪಾನಿಪುರಿ ಗೋಬಿ ಮಂಚೂರಿ ಹಲವಾರು ಪದಾರ್ಥಗಳನ್ನ ತಿಂದು ಹಟ್ಟಿ ಕಡಿಸ್ಕೊಂಡು ಮನೆಗೆ ಬಂದು ಅಮ್ಮ ನೋವು ತೆಗೆ ಕೂತ್ಬಿಡ್ತೀವಿ ಜಾತ್ರೆ ಅಂದ್ರೆ ಖುಷಿ ಪಡ್ತಕ್ಕಂಥದ್ದು ಆದರೆ ಖುಷಿ ಪಡ್ತೀವಿ ಏನು ತಿಂತೀವೋ ಸ್ವಲ್ಪ ನಮ್ಮ ಒಂದು ಹಿಡಿತದಲ್ಲಿ ಹಿಡಿತದಲ್ಲಿ ಇರಬೇಕು ಅನ್ನೋದು ಈ ಜಾತ್ರೆಗಳ ಆಚರಿಸೋ ಉದ್ದೇಶ ಅಂತ ಹೇಳಿದಾಗ ನೋಡಿರಿ ಈಗ ಒಂದು ಊರಿನ ಜಾತ್ರೆ ಅಂದಾಗ ಕೇವಲ ಒಂದೇ ಮನೆತನದವರು ಸೇರಿ ಜಾತ್ರೆ ಆಚರಿಸೋಕೆ ಆಗಲ್ಲ ರೀ ಒಂದು ಮನೆತನ ಅಂತ ಬಂದಾಗ ಜಾತ್ರೆ ಒಂದೇ ಮನೆತನ ಸೀಮಿತವಾಗಿ ಇರೋದಿಲ್ಲ ಅದು ಇಡೀ ಊರಿನ ಜಾತ್ರೆ ಆಗಿರ್ತದೆ ಹಾಗಾಗಿ ಈ ಜಾತ್ರೆ ಬಂದಾಗ ಎಲ್ಲರೂ ಸೇರಿ ಕೂತ್ಕೊಂಡು ಚರ್ಚೆ ಮಾಡಿ ನೀವು ಈ ಕೆಲಸ ಮಾಡಿರಿ ನೀವು ಈ ಕೆಲಸ ಮಾಡಿರಿ ನೀವು ತೇರನ್ನ ಸ್ವಚ್ಛ ಮಾಡಿರಿ ನೀವು ಗುಡಿ ಸ್ವಚ್ಛ ಮಾಡಿರಿ ನೀವು ನೀರು ತಂದು ಹಾಕಕ್ಕೆ ಸಾಕಷ್ಟು ಜನ ಹಂಚಿಕೊಂಡು ಕೆಲಸ ಮಾಡಿ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡೋದನ್ನು ಕಾಣ್ತೀವಿ ನಾವು ಹಾಗಾಗಿ ಈ ಜಾತ್ರೆಗಳ ಮಹತ್ವ ಇಷ್ಟೇ ಎಲ್ಲರನ್ನ ಒಂದುಗೂಡಿಸೋದು ಗುಡಿಸೋದು ಅದೇ ಭಾವಕ್ಯತೆ ಅಂತ ಹೇಳ್ತೀವಿ ಭಾವಿಕ್ಯತೆ ಅಂದರೆ ಎಲ್ಲರೂ ಒಂದೇ ಅನ್ನುವಂಥ ಭಾವನೆ ಹೀಗಾಗಿ ಈ ಜಾತ್ರೆಗಳ ಬಗ್ಗೆ ಈ ಉರುಸುಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ ನಮಗೆ ಯಾರು ಮಾಡ್ತಿದ್ದಾರೆ ಅಂದರೆ ದಸ್ಗೀರ್ ಅಲಿಭಾಯಿ ಅವರು ದಸ್ಗೀರ್ ಅಲಿಭಾಯಿಯವರ ಒಂದು ಪರಿಚಯವನ್ನು ನಾವಿಲ್ಲಿ ನೋಡ್ತಾ ಮುಂದುವರಿಯೋಣ ನೋಡಿ ಅವರ ದಸ್ಗೀರ್ ಅಲಿಭಾಯಿ ಅವರ ಪೂರ್ಣ ಹೆಸರು ದಸ್ಗೀರ್ ಸಾಬ್ ಅಬ್ದುಲ್ ಅಜೀಜ್ ಸಾಬ್ ಅಲಿ ಅವರು ಇವರು ಜನನ ಸ್ಥಳ ಧಾರವಾಡ ಜಿಲ್ಲೆಯ ನೌಲ್ಗುಂದ್ ತಾಲೂಕಿನ ಸ್ವಟಕ್ನಾಳ್ ಗ್ರಾಮದಲ್ಲಿ ಜನಿಸಿದರು ಜನನ ವರ್ಷ ಹತ್ತೊಂಬತ್ತು ನೂರ ಐವತ್ತ ಎರಡರಲ್ಲಿ ಜನನವಾಯಿತು ಇವರ ತಂದೆ ತಾಯಿಗಳು ತುಂಬ ಬಡವ್ರಿ ಬಹಳ ಬಡವ್ರು ಅಂತ ಬಡತನ ಇದ್ದರೂ ಕೂಡ ತಮ್ಮ ವಿದ್ಯಾಭ್ಯಾಸವನ್ನು ಬಿಡದೆ ಎಮ್ ಹಾಗೂ ಪಿ ಎಚ್ ಪದವಿಯನ್ನು ಪಡ್ಕೋತಾರೆ ಅದು ಕನ್ನಡದಲ್ಲಿ ಕನ್ನಡದಲ್ಲಿ ಎಮೆ ಹಾಗೂ ಪಿ ಎಚ್ ಪದವಿಯನ್ನು ಪಡೆದಂಥ ಇವರು ಕನ್ನಡ ಭಾಷೆಯನ್ನು ಸರಳವಾಗಿ ಮಾತನಾಡ್ತಕ್ಕಂಥ ಶೈಲಿಯನ್ನು ಹೊಂತಾರೆ ಜೊತೆಗೆ ಕನ್ನಡದಲ್ಲಿ ಅನೇಕ ಕೃತಿಗಳನ್ನು ಸಾಹಿತ್ಯ ರಚನೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಎನ್ನುವಂಥದ್ದು ಅಷ್ಟೇ ಅಲ್ಲದೆ ಇವರು ಅಂದರೆ ಯಾರು ಅಬ್ದುಲ್ ರಶೀದ್ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಸಂಶೋಧನಾ ಮಾರ್ಗದರ್ಶಕರಾಗಿ ಅನನ್ಯ ಕೆಲಸ ಮಾಡಿದ್ದಾರೆ ಇವರು ಕೃತಿಗಳಪ್ಪ ಅಂದರೆ ಸಕಾಲಿಕ ನೆನೆನೆದು ಕಾಣದ ಪದಗಳು ಮೊಹರಂ ಪದಗಳು ಹೆಜ್ಜೆ ಪದಗಳು ಕಥಾಸಂಚಯ ಉತ್ತರ ಕರ್ನಾಟಕದ ಒಡಪುಗಳು ಮುಂತಾದ ಹಲವಾರು ಉತ್ತಮವಾದಂಥ ಕೃತಿಗಳನ್ನು ಇವರು ರಚಿಸಿದ್ದಾರೆ ಇನ್ನೊಂದು ಏನು ವಿಶೇಷತೆ ಅಪ್ಪ ಅಂದರೆ ಅಬ್ದುಲ್ ರಶೀದ್ ಅವರು ಬರೆದಂತಹ ಕೆಲವೊಂದು ಕೃತಿಗಳನ್ನು ಪದವಿಗಳಿಗೆ ಪಠ್ಯವಾಗಿ ಇಡಲಾಗಿದೆ ಪದವಿಗಳಿಗೆ ಅಂದರೆ ಡಿಗ್ರಿ ಕಾಲೇಜುಗಳಿಗೆ ಬಿ ಎ ಪದವಿಗಳಿಗೆ ಇವನೇ ಅಂದರೆ ಒಂದು ಕೃತಿ ಒಂದು ಪುಸ್ತಕವನ್ನೇ ಪೂ ಸಂಪೂರ್ಣವಾಗಿ ಇವರ ಪಠ್ಯ ಪುಸ್ತಕವಾಗಿ ಇಡಲಾಗಿದೆ ಯಾವ ರೀತಿಯ ಒಂದು ಕನ್ನಡ ಪುಸ್ತಕ ತೆಗೆದುಕೊಂಡಾಗ ಒಂದು ಗದ್ಯ ಭಾಗತೆಯನ್ನು ಏನು ಓದ್ತೀವೋ ಹಾಗೆ ಇಡೀ ಒಂದು ಪುಸ್ತಕವನ್ನು ಇಡೀ ಒಂದು ಕೃತಿಯನ್ನು ಅಲ್ಲಿ ಏನೋ ಪಠ್ಯವಾಗಿ ಇಡಲಾಗಿದೆ ಅನ್ನುವಂಥದ್ದು ಇನ್ನು ಪ್ರಸ್ತುತ ಗದ್ಯ ಭಾಗದ ಆಧಾರ ಗ್ರಂಥ ಮುಸ್ಲಿಮರ ಹಬ್ಬ ಮತ್ತು ಉರ್ಸುಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ ಇದು ಕೈ ಪರಿಚಯವನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ ಇನ್ನು ಹಾಗೆ ಈ ಒಂದು ನಾವು ಅವರೇ ಬರೆದಂಥ ಒಂದು ಮೊಹರಂ ಪದಗಳು ಎಂಬ ಒಂದು ಕೃತಿಯ ಬಗ್ಗೆ ನಾವು ತಿಳ್ಕೊಂಡಿದ್ದಾರೆ ನೋಡಿ ಎಷ್ಟೊಂದು ಹೇಳ್ತಾರೆ ಮೊಹರಂ ಪದಗಳ ಬಗ್ಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಾಬಯ್ಯ ಹಬ್ಬ ಎಂದು ಕರೆಯುವ ಮೊಹರಂ ಹಬ್ಬವು ಇಸ್ಲಾಮಿನಲ್ಲಿ ತನ್ನದೇ ಆದ ರೀತಿಯಲ್ಲಿ ಪ್ರಾಮುಖ್ಯತೆ ಪಡೆದಿದೆ ಪಾವನ ಪವಿತ್ರ ಇಸ್ಲಾಂ ಧರ್ಮದ ಹಬ್ಬಗಳಲ್ಲಿ ಒಂದಾಗಿರುವ ಮೊಹರಂ ಬಗ್ಗೆ ಅಲಿ ಭಾಯ್ ಅವರು ಈ ಕೃತಿಯಲ್ಲಿ ವಿವರಿಸುತ್ತಾರೆ ಈ ಪುಸ್ತಕದಲ್ಲಿ ಇಸ್ಲಾಂ ಧರ್ಮದಲ್ಲಿ ನಡೆದ ಪ್ರಮುಖ ಘಟನೆಗಳು ಪ್ರಮುಖ ಪ್ರವಾದಿಯರ ಪ್ರವಾದಿಯವರ ಕುರಿತು ಅವರು ಜೀವನ ನಡೆಸಿದ ರೀತಿ ಬದುಕಿನ ಶೈಲಿ ಎಲ್ಲವನ್ನು ಇಲ್ಲಿ ಸರಳವಾಗಿ ಓದುವರಿಗೆ ಅರ್ಥವಾಗುವ ರೀತಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಮೊಹರಂ ಎಂದರೆ ಇಸ್ಲಾಂ ಧರ್ಮದ ಮೊದಲ ತಿಂಗಳು ಅಲ್ಲಿಂದ ಇಸ್ಲಾಂ ಧರ್ಮದ ತಿಂಗಳು ಆರಂಭವಾಗುತ್ತದೆ ಎಂದು ಮೊಹರಂ ಬಗ್ಗೆ ವಿವರಿಸುವ ಈ ಸೌಹಾರ್ದತೆಯನ್ನು ಉಂಟು ಮಾಡಿದೆ ಎಂಬುದನ್ನು ಈ ಕೃತಿಯು ಅತ್ಯಂತ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ ಜಾನಪದ ಸಾಹಿತ್ಯ ಬದುಕು ಧರ್ಮ ಮತ್ತು ಒಟ್ಟು ಜೀವನ ಶೈಲಿ ಎಲ್ಲವೂ ಈ ಕೃತಿಯಲ್ಲಿ ಸುಂದರವಾಗಿ ಮೂಡಿವಂಥದ್ದು ನೋಡಿರಿ ಮೊಹರಂ ಪದಗಳು ಮೊಹರಮ ದರ್ಶನ ಎಲ್ಲ ಬರೋದಪ್ಪ ಅಂದರೆ ಮೊಹರಂ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಹಿಂದೂಗಳು ಮುಸ್ಲಿಮರು ಎಲ್ಲರೂ ಸೇರಿ ಒಂದಾಗಿ ಈ ಮೊಹರಂ ಹಬ್ಬವನ್ನು ನಾವು ಆಚರಿಸ್ತೀವಿ ಅನ್ನುವಂಥದ್ದು ಈ ರೀತಿ ಹಲವಾರು ಕೃತಿಗಳು ಹಲವಾರು ಧರ್ಮಗಳ ಬಗ್ಗೆ ಜನಾಂಗದ ಬಗ್ಗೆ ಆಮೇಲೆ ಭಾರತದವನ ಕುರಿತು ಐಕ್ಯತೆಯನ್ನು ಕುರಿತು ಇಲ್ಲಿ ಹೇಳ್ತಾ ಹೋಗ್ತಾರೆ ಎನ್ನುವಂಥದ್ದು ಇನ್ನು ಪ್ರಸ್ತುತವಾಗಿ ಟಿಪ್ಪಣಿಗಳು ಉರುಸು ಮೊಹಮ್ಮದಿಯ ಸಾಧುಗಳ ಪುಣ್ಯತಿಥಿ ಹಾಗೂ ಜಾತ್ರೆ ಕರ್ನಾಟಕದ ಪ್ರತಿಯೊಂದು ದರ್ಗಾ ಗೋರಿಗಳಲ್ಲಿ ಧಾರ್ಮಿಕ ಜಾತ್ರೆ ನಡೆಯುತ್ತದೆ ಇದು ಎಲ್ಲ ಮುಸ್ಲಿಂ ಬಾಂಧವರನ್ನು ಒಗ್ಗೂಡಿಸುವ ಉತ್ಸವವಾಗಿದೆ ಇಲ್ಲ ಆಗಲೇ ನೋಡಿದ್ವಿ ಉರುಸು ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ ಈಗ ದರ್ಗಾ ಬಗ್ಗೆ ನೋಡಿದರೆ ದರ್ಗಾ ಏನು ತಿಳಿಸುತ್ತೆ ಮುಸಲ್ಮಾನ್ ಸಂತರ ಗೋರಿ ಇರುವ ಪವಿತ್ರ ಸ್ಥಳವಾಗಿದೆ ಇಲ್ಲಿ ಪ್ರತಿದಿನ ಫಾತೇಹ ಪೂಜೆ ನಡೆಯುತ್ತದೆ ಇಲ್ಲಿಗೆ ಅನ್ಯ ಧರ್ಮೀಯರು ತಮ್ಮ ಪರಿಹಾರಗಳಿಗೆ ಹರಕೆ ತೀರಿಸಲು ಬರುತ್ತಾರೆ ನೋಡ್ರಿ ಈ ದರ್ಗಾ ಅಂದರೆ ಏನಪ್ಪ ಅಂದರೆ ಇಲ್ಲಿ ಮುಸಲ್ಮಾನ ಸಂತರ ಮೊಹಮ್ಮದೇ ಸಾಹು ಸಂತರ ಗೋರಿ ಇರ್ತದೆ ಆ ಗೋರಿ ಇರ್ತಕ್ಕಂಥ ಒಂದು ಪವಿತ್ರವಾದ ಸ್ಥಳ ಅಂತ ಕೇಳಿ ಹೇಳಲಾಗುತ್ತೆ ನೋಡ್ರಿ ಇಲ್ಲಿ ಪ್ರತಿದಿನ ಅಂದರೆ ಫಾತೇಹ ನಡೀತದೆ ಫಾತೇಹ ಅಂದರೆ ಪೂಜೆ ಪೂಜೆ ಮಾಡಲಾಗುತ್ತೆ ಇಲ್ಲಿ ನೋಡ್ರಿ ಕೆಲವೊಂದು ನಾವು ಹಿಂದೂಗಳಲ್ಲಿ ಕೂಡ ಆಚರಿಸ್ತೀವಿ ಮುಸ್ಲಿಂ ಧರ್ಮದಲ್ಲಿ ಕೂಡ ಆಚರಿಸ್ತೀವಿ ಹಿಂದೂಗಳಲ್ಲಿ ಕೂಡ ಹಲವಾರು ಮಹಾಮದಿಯ ಸಂತರ ಗೋರಿಗಳನ್ನು ಅವರ ಹೆಸರಿನಲ್ಲಿ ದೇವಸ್ಥಾನ ಕಟ್ಸೋ ನಾವು ಕಾಣ್ತೀವಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದರೆ ಈಗ ಬಾಗಲಕೋಟೆಯಲ್ಲಿ ಬರ್ತಕ್ಕಂಥ ಶ್ರೀ ಯಾವುದ್ರಿ ಗದ್ದಂಗಿರಿ ಐತೆ ನೋಡ್ರಿ ಮಳೆಯಪ್ಪಜನ ಗುಡ್ಡ ಆತೀವಿ ಮಳೆಯಪ್ಪಜನ ಗುಡ್ಡದಲ್ಲಿ ಮಳೆಯಪ್ಪಜನ ಪೂಜೆ ಮಾಡ್ತಕ್ಕಂಥ ಕಾಣ್ತೀವಿ ಅಲ್ಲಿ ಅಲ್ವಾ ಹಾಗೆ ಲಡ್ಡು ಮುತ್ತೇನೆ ದೇವಸ್ಥಾನ ಕರಿತೀವಿ ಲಡ್ಡು ಮತ್ತೆ ದೇವಸ್ಥಾನದಲ್ಲಿ ಲಡ್ಡು ಮತ್ತೆ ಇದ್ದ ತನಕ ಅಂತ ಹೋಗ್ತೀವಿ ಹೀಗೆ ಹಲವಾರು ಮೊಹಮ್ಮದಿಯ ಸಾಧು ಸಂತರ ಒಂದು ಗೋರಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಆ ಗೋರಿಗಳು ಯಾಕೆ ನಡ್ಕುತ್ತೀವಪ್ಪ ಅಂದರೆ ಅವರ ಪೂಜೆಯಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಅಲ್ಲಿ ಹೋಗಿ ನಾವು ಏನು ಮಾಡ್ತಾ ಪೂಜೆನ ಸಲ್ಲಿಸ್ತೀವಿ ನೋಡ್ರಿ ಮನುಷ್ಯ ಕಷ್ಟ ಬಂದಾಗ ಹೋಗೋದು ದೇವರ ಹತ್ರ ಹಣೆ ಅವನಿಗೆ ಯಾವ ದೇವರ ಹತ್ರ ಹೋದಾಗ ಕಷ್ಟಕ್ಕೆ ಪರಿಹಾರ ಸಿಗುತ್ತೋ ಆ ದೇವರಲ್ಲಿ ಅವನ ನಂಬಿಕೆ ಹೇಳ್ತಾನೆ ಆ ದೇವರಲ್ಲಿ ನಡ್ಕೋತಾನೆ ಅನ್ನೋಂಥದ್ದು ಹಾಗಾಗಿ ಈ ದರ್ಗಾಗಳಿಗೂ ಕೂಡ ಅನ್ಯ ಧರ್ಮೀಯರು ಕೂಡ ಹೋಗಿ ತಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಂಡು ಅಲ್ಲಿ ಹರಕೆಯನ್ನು ಸಲ್ಲಿಸ್ತಾರೆ ತೀರಿಸಲು ಬರ್ತಾರೆ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಅದೇ ರೀತಿ ಇನ್ನೊಂದು ಬರ್ತಕ್ಕಂಥ ಕಾಣ್ತೀವಿ ಇಲ್ಲಿ ಕವಾಲಿ ಅನ್ನುವಂಥದ್ದು ಕವಾಲಿ ಅಂದರೆ ಏನು ಕವರ್ ಯಾಕೆ ಕರಿತೀವಿ ನೋಡ್ರಿ ಮುಸ್ಲಿಂ ಧರ್ಮದಲ್ಲಿ ದರ್ಗಾಗಳ ಮುಂದೆ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ ನೋಡ್ರಿ ಮುಸ್ಲಿಂ ಧರ್ಮಗಳಲ್ಲಿ ದರ್ಗಾಗಳಲ್ಲಿ ಏನು ಜಾತ್ರೆ ಉತ್ಸವ ನಡೀತದೋ ಆ ಜಾತ್ರೆ ಉತ್ಸವ ನಡೀತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ ಆ ಕಾರ್ಯಕ್ರಮ ನಡೆತಕ್ಕಂಥದ್ದಕ್ಕೆ ಕವಾಲಿಯತೆಗೆ ಹೇಳಲಾಗುತ್ತೆ ಕವಾಲಿ ಅಂದರೆ ಒಂದು ಭಕ್ತಿ ಗೀತೆ ದೇವರ ಗೀತೆಯನ್ನು ಹಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಯಾವ ರೀತಿ ನಾವು ದೇವರ ಮುಂದೆ ಪೂಜೆ ಮಾಡುವಾಗ ದೇವರ ಗೀತೆಯನ್ನು ಹಾಡ್ತೀವೋ ಹಾಗೆ ಕವಾಲಿ ಅಂದರೆ ದೇವರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಕೇಳಿ ಹೇಳಲಾಗುತ್ತೆ ಮೊಹಮ್ಮದಿಯ ಸಾಧುಸಂತರ ಗೋರಿಗಳ ಎದುರು ಗಂಧದ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಅತ್ಯಂತ ಭಾವಾವ್ಯ ಭಕ್ತಿ ಭಾವಾವೇಶದಿಂದ ಹಾಡುವ ಗೀತೆಗಳು ನೋಡ್ರಿ ಈ ಮೊಹಮ್ಮದ್ ಸಾಧುಸಂತರ ಜಾತ್ರೆ ನಡೆಯುವಾಗ ಗೋರಿಗಳ ಎದುರಿಗೆ ಈ ಗಂಧದ ಅಥವಾ ಮೆರವಣಿಗೆ ಹೋಗ್ತಕ್ಕಂಥ ಕಾಣ್ತೀವಿ ಆ ಗಂಧದ ಮೆರವಣಿಗೆ ಹೋಗುವಾಗ ಸಂದರ್ಭದಲ್ಲಿ ಅತ್ಯಂತ ಭಕ್ತಿಯಿಂದ ಭಾವಾವೇಶದಿಂದ ಹಾಡ್ತಕ್ಕಂಥ ಗೀತೆಗಳು ಈ ಕವಾಲಿ ಗೀತೆಗಳು ಆಗಿವೆ ಎನ್ನುವಂಥದ್ದು ಈಗ ಪಾಠ ಪ್ರವೇಶವನ್ನು ಕುರಿತು ಅಧ್ಯಯನ ಮಾಡೋಣ ಪಾಠ ಪ್ರವೇಶ ನೋಡಿ ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಸಾಲು ಜಾತ್ಯತೀತೆಯನ್ನು ಸಾರುತ್ತದೆ ಭಾರತದಲ್ಲಿನ ಪ್ರತಿಯೊಂದು ಧರ್ಮವು ಭಾವೈಕ್ಯತೆಯ ಪ್ರತೀಕವಾಗಿದ್ದು ಶಾಂತಿ ದಯೆ ಸತ್ಯ ಹಾಗೂ ಅಹಿಂಸೆಯನ್ನು ಸಾರುತ್ತವೆ ಭಾರತೀಯರಾದ ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು ಗೌರವಿಸಬೇಕು ಸತ್ಯ ಶಾಂತಿ ದಯೆ ಅಹಿಂಸೆ ಶುದ್ಧತೆ ಇವುಗಳ ಸಮನ್ವಯವೇ ನಿಜವಾದ ಧರ್ಮ ಸಕಲ ಧರ್ಮಗಳು ತಮ್ಮದೇ ಆದ ಸಂಪ್ರದಾಯ ಹಬ್ಬ ಹಾಗೂ ಆಚರಣೆಗಳನ್ನು ಹೊಂದಿರುತ್ತವೆ ಅಂತಹ ಆಚರಣೆಗಳಲ್ಲಿ ಹಿಂದೂ ಮುಸಲ್ಮಾನರು ಕೂಡಿ ಸಂಭ್ರಮಿಸುವ ಜಾತ್ರೆ ಹಾಗೂ ಉರುಸುಗಳು ಭಾವೈಕ್ಯತೆಯ ಪ್ರತೀಕವಾಗಿವೆ ನಾಗರಿಕ ಸಮಾಜದಲ್ಲಿ ಬಾಳುತ್ತಿರುವ ನಾವು ಧರ್ಮಾಂಧತೆಯನ್ನು ತೊರೆದು ಪರಸ್ಪರ ಗೌರವಿಸುವಂತಾಗಬೇಕು ಮತೀಯ ಸಾಮರಸ್ಯ ಹಾಗೂ ಭಾತೃತ್ವ ಭಾವನೆಯಿಂದ ಮಾತ್ರ ಭವ್ಯ ಸಮಾಜ ಉದಯಿಸಲು ಸಾಧ್ಯ ನೋಡಿ ಇಲ್ಲಿ ಕವಿಗಳು ಒಂದು ಪಾಠದ ಪ್ರವೇಶದ ಮೂಲಕ ಎಷ್ಟು ಚಂದ ವರ್ಣಿಸ್ತಾರೆ ಧರ್ಮದ ಬಗ್ಗೆ ಹೇಳ್ತಾ ಹೋಗ್ತಾರೆ ನೋಡ್ರಿ ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಸಾಲು ಜಾತ್ಯಾತೀತತೆಯನ್ನು ಸಾರುತ್ತದೆ ಹೌದು ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ಮೊಟ್ಟ ಮೊದಲನೇ ಅವರು ಪ್ರಸ್ತಾವನೆ ಮಾಡಿದಂಥ ಸಾಲು ವಿವರಣೆ ನೀಡಿದಂಥ ಸಾಲು ಯಾವುದಪ್ಪ ಅಂದರೆ ಜಾತ್ಯಾತೀತತೆಯನ್ನು ನೋಡಿರಿ ಸಂವಿಧಾನ ರಚನೆ ಇಲ್ಲಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಜಾತ್ಯಾತೀತತೆ ಅಂದರೆ ಜಾತಿ ಭೇದಗಳನ್ನು ಮಾ ಎನಿಸದವನು ಜಾತಿ ಭೇದಗಳನ್ನು ಮಾಡದವನು ಎನ್ನುವಂಥ ಅರ್ಥವನ್ನು ಇರ್ತಕ್ಕಂಥದ್ದು ಜಾತ್ಯಾತೀತತೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ತಮ್ಮ ಜೀವನ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದಂಥ ವ್ಯಕ್ತಿ ಹಾಗಾಗಿ ಸಮಾಜದಲ್ಲಿ ಎಲ್ಲರೂ ಒಂದೇ ಭಾವನಿಂದ ಇರಬೇಕು ಯಾರಲ್ಲಿಯೂ ಜಾತಿ ಭೇದ ಭಾವ ಅನ್ನುವಂಥ ವ್ಯತ್ಯಾಸ ಬರಬಾರ್ದು ಎಲ್ಲರಿಗೂ ಸಂವಿಧಾನ ಒಂದೇ ಆಗಿರಬೇಕು ಅಂತ ತಿಳ್ಕೊಂಡು ಎಲ್ಲರ ಒಂದು ಏನೋ ಅವರಿಗೆ ಒಳ್ಳೆಯದು ಮಾಡಬೇಕು ತಿಳ್ಕೊಂಡು ಒಂದು ಜಾತ್ಯಾತೀತ ಎನ್ನುವಂಥ ಸಾಲನ್ನು ಮೊದಲಿಗೆ ಪ್ರಸ್ತಾವನೆ ಮಾಡಿ ಇಲ್ಲಿ ಸಂವಿಧಾನ ರಚನೆ ಮಾಡೋದನ್ನು ಕಾಣ್ತೀವಿ ಹಾಗೆ ಇನ್ನೊಂದು ಕಡೆ ಹೇಳ್ತಾರೆ ನೋಡ್ರಿ ನಾವು ನೋಡ್ತೀವಿ ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೋದ್ರಿ ಇವೆಲ್ಲ ನಾವು ಏನಪ್ಪ ನಾವು ಮಾಡ್ಕೊಂಡಂತ ನಾವು ಮಾಡ್ಕೊಂಡಂಥ ಕೆಲವೊಂದಿಷ್ಟು ಇವು ಧರ್ಮಗಳು ಇಲ್ಲಿ ಯಾವುದೇ ದೇವರು ಬಂದು ನೀನು ಆ ಧರ್ಮ ಈ ಧರ್ಮ ಯಾವುದೇ ರೀ ಇಲ್ಲಿ ಧರ್ಮ ಮಾಡ್ಕೊಂಡಿರೋರು ನಾವು ಭೂಮಿಯಲ್ಲಿ ಜನಿಸಿದವರು ನಾವು ನೋಡ್ರಿ ನಾವು ಹಿಂದೆ ಆದರೆ ಮನುಷ್ಯ ಜನ್ಮ ಭೂಮಿ ತಾಳದಾಗ ಹೆಂಗಿತ್ತು ಅಂದರೆ ಮನುಷ್ಯ ಕಾಡುಗಳಲ್ಲಿ ಹೋಗಿ ಬೇಟೆಯಾಡಿ ಹಸಿ ಮಾಂಸ ತಿಂದು ಬದುಕ್ತಾ ಇದ್ದ ಅವನಿಗೆ ನಿಖರವಾದ ಒಂದು ನೆಲೆ ಇರಲಿಲ್ಲ ಹೌದಾ ಆಗ ಅದೇ ಮನುಷ್ಯ ಬೇಟೆಯಾಡಿ ಮಾಂಸ ತಿನ್ನೋದನ್ನು ಬಿಟ್ಟು ಒಂದು ಕಡೆ ನೆಲೆ ಉರಿ ನಿಂತುಕೊಂಡ ಎಲ್ಲಿ ಎಲ್ಲಿ ನೀರಿನ ಸೌಲಭ್ಯ ಇದೆಯೋ ಆ ಸ್ಥಳದಲ್ಲಿ ನೆಲೆಯುರಿ ನಿಂತುಕೊಂಡ ನಿಂತ್ಕೊಂಡು ಆ ಭೂಮಿಯನ್ನು ಸಮಾನವಾಗಿ ಮಾಡಿಕೊಂಡು ಫಲವತ್ತವಾಗಿ ಮಾಡಿಕೊಂಡು ಅಲ್ಲಿ ಬಿತ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ ಬಿತ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಕಾಡು ಪ್ರಾಣಿಗಳನ್ನು ಪಳಗಿಸಿ ತನ್ನ ಏನೋ ಕೆಲಸಗಳಿಗೆ ಉಪಯೋಗಿಸ್ತಾ ಬಂದ ಆಗ ಮನುಷ್ಯ ತನಗೆ ಬೇಕಾದಂಥ ವಸ್ತುಗಳು ಬೇಕಾದ ಕೆಲವೊಂದಿಷ್ಟು ಆ ವಸ್ತುಗಳನ್ನ ತಯಾರು ಮಾಡಲಿಕ್ಕೆ ಜನಗಳು ತಮ್ಮ ತಮ್ಮ ಕಾರ್ಯ ತೊಡಸ್ಕೊಂಡ್ರು ಆಗ ಅವರು ಮಾಡ್ತಕ್ಕಂಥ ಕೆಲಸಗಳ ಆಧಾರಗಳ ಮೇಲೆ ಅವರನ್ನು ಕಲಿತಾ ಬಂದರು ಯಾರು ಚಪ್ಪಲಿ ಹೊಳಿತಾನೋ ಅವನ ಚಮ್ಮಾರಾತಕ್ಕೆ ಕರೆದರು ಯಾರು ಕೂದಲಗಳನ್ನು ಕಟಿಂಗ್ ಮಾಡ್ತಾನೋ ಕಟ್ ಮಾಡ್ತಾನೋ ಅವನನ್ನು ಕ್ಷೌರಿಕಾತ ಹಾತಕ್ಕೆ ಕರೆದ್ರು ಯಾವನೋ ಒಬ್ಬ ಕುತೂಹಲಿಕೆ ಗಡಿಗೆ ಮಾಡ್ದ ಸಣ್ಣ ಸಣ್ಣ ಪ್ಲೇಟ್ ಮಾಡ್ದ ಮಣ್ಣಿನಿಂದ ಅವನನ್ನು ಕುಂಬಾರಾತಕ್ಕೆ ಕರೆದರು ಯಾರಲ್ಲಿ ಹೆಚ್ಚು ಜ್ಞಾನ ಇದೆಯೋ ಯಾರು ಏನೋ ಜ್ಞಾನವನ್ನು ನೀಡ್ತಾನೋ ಅವನಿಗೆ ಬ್ರಾಹ್ಮಣ ಕರೆದರು ದೇವಸ್ಥಾನದ ಪೂಜೆ ಮಾಡ್ತಕ್ಕಂಥವನಿಗೆ ಅಂತ ಕರೆದರು ಹೀಗೆ ಅವರು ಮಾಡ್ತಕ್ಕಂಥ ವೃತ್ತಿಗಳ ಆಧಾರಗಳ ಮೇಲೆ ಏನು ಮಾಡಿದ್ರು ಅವರ ಧರ್ಮಗಳನ್ನು ಅವ್ರ ಜಾತಿಗಳನ್ನ ವಿಂಗಡಿಸ್ತಾ ಬಂದರು ಇಲ್ಲಿ ಯಾವ ದೇವರು ಬಂದ್ಕೆ ನೀವು ಆ ಜಾತಿ ಯಾರು ಕೊಟ್ಟೇ ಇಲ್ಲ ದೇವರು ಬಂದು ಇದೆಲ್ಲ ಮಾಡ್ಕೊಂಡಿದ್ದಾರಪ್ಪ ಪಾರೆ ಮನುಷ್ಯರು ಮಾತ್ರ ಹಾಗಾಗಿ ಈ ಜಾತಿಯತೆ ಅನ್ನೋದನ್ನು ಧರ್ಮಾಂಧತೆಯನ್ನು ತೊರೆದು ಹಾಕುವ ಉದ್ದೇಶಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದರು ಆ ಸಂವಿಧಾನದಲ್ಲಿ ಮೊಟ್ಟ ಮೊದಲನೇ ಸಾಲು ಅವರು ಇಟ್ಟಿದ್ದೇನಪ್ಪ ಅಂದರೆ ಜಾತ್ಯಾತೀತೆಯನ್ನು ಸೇರಿಸ್ತಾರೆ ಅಂದರೆ ಜಾತಿ ಭೇದಗಳನ್ನು ಎಲಿಸದವನು ಜಾತಿ ಭೇದಗಳನ್ನು ಮಾಡದವನು ಇಲ್ಲಿ ಹೇಳ್ತಾ ಹೋಗ್ತಾರೆ ಇನ್ನು ಮುಂದಿನ ಒಂದು ಸಾಲು ಏನು ತಿಳಿಸ್ಕೊಡುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋಗುದಾರೆ ನೋಡಿ ಪ್ರತಿಯೊಂದು ಧರ್ಮವು ಭಾವೈಕ್ಯತೆ ಪ್ರತೀಕವಾಗಿದ್ದು ಶಾಂತಿ ದಯೆ ಸತ್ಯ ಹಾಗೂ ಅಹಿಂಸೆಯನ್ನು ಸಾರುತ್ತವೆ ನೋಡ್ರಿ ಇಲ್ಲ ಥರ ಪ್ರತಿಯೊಂದು ಧರ್ಮ ಭಾವೈಕ್ಯತೆ ಪ್ರತೀಕವಾಗಿದ್ದಾವ ಅಂದರೆ ಪ್ರತೀಕವಾಗಿದೆಯಪ್ಪ ಅಂದರೆ ಪ್ರತಿಮೆ ಅಥವಾ ಬಳಸ್ತೀವಿ ಅಥವಾ ಮುಖ್ಯ ಚಹರತೆಕ್ಕೆ ಹೇಳ್ತೀವಿ ವಸ್ತುಗಳ್ತೀವಿ ಬಳಸ್ತೀವಿ ನಾವಿಲ್ಲಿ ಇಲ್ಲಿ ನಿಯಮ ಅಂತ ಕೂಡ ಹೇಳ್ತಾ ಹೋಗ್ತೀವಿ ಕೆಲವೊಂದು ಕಡೆ ನೋಡ್ರಿ ಈ ಯಾವುದು ಪ್ರತಿಯೊಂದು ಧರ್ಮ ಯಾವುದೇ ಧರ್ಮ ತಗೊಳ್ರಿ ನೀವು ಬೌದ್ಧ ಆಗಿರ್ಬೋದು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಜೈನ್ ಆಗಿರ್ಬೋದು ಬೇಕಾದ ಯಾವುದೇ ಧರ್ಮಗಳ ತಗೊಳ್ರಿ ಯಾವುದೇ ಧರ್ಮದಲ್ಲಿಯೂ ಕೂಡ ನೀವು ಹೊಡೆದಾಡಬೇಕು ಬಡ್ದಾಡಬೇಕು ನೀ ಸುಳ್ಳು ಹೇಳಬೇಕು ಯಾವ ಧರ್ಮದಲ್ಲಿ ಹೇಳಿಲ್ಲ ರೀ ಇಲ್ಲಿ ಭಾವೈಕ್ಯತೆ ಎಲ್ಲರೂ ಒಂದೇ ಅನ್ನೋದನ್ನು ಹೇಳ್ತಕ್ಕಂಥದ್ದು ಈ ಒಂದು ಧರ್ಮಗಳು ಒಳಗೊಂಡಿದ್ದಾವೆ ನೀವು ಯಾವುದೇ ಬೈಬಲ್ ತಗೋರಿ ಕುರಾನ್ ತೊಗೋಳ್ರಿ ಆಮೇಲೆ ಭಗವದ್ಗೀತೆ ತೊಗೊಳ್ರಿ ಯಾವುದೇ ತೊಗೊಳ್ರಿ ಯಾವುದರಲ್ಲಿಯೂ ಕೂಡ ಹೇಳೋದು ಒಂದೇ ಎಲ್ಲ ಧರ್ಮವೂ ಒಂದೇ ಎಲ್ಲರೂ ಒಂದೇ ಶಾಂತವಾಗಿ ಬದುಕಬೇಕು ಅಶಾಂತಿಯಿಂದ ಬದುಕೋದಲ್ಲ ಇನ್ನೊಬ್ ತೊಂದರೆ ಕೊಡೋದಲ್ಲ ಇನ್ನೊಬ್ಬರಿಗೆ ನೋವು ಕೊಡೋದಲ್ಲ ದಯೆ ತೋರಿಸ್ಬೇಕು ಸಕಲ ಚರಾಚರ ಜೀವಿಗಳಲ್ಲಿ ದಯೆ ತೋರಿಸ್ಬೇಕಾಗ್ಯದ ನಾವು ದಯೆಯಿಂದ ಬದುಕಬೇಕಾಗ್ಯದ ಕೆಲಸ ಮಾಡ್ತೀವಿ ನಾವು ರೀ ನೋಡ್ಬೇಕು ರೀ ಹೋಗ್ತಾ ಇರ್ತೀವಿ ಹೋಗ್ತಾ ಇರುವಾಗ ಸಣ್ಣ ಮಗು ಕೆಳಗೆ ಬೀಳ್ತದೆ ಬಿದ್ದಾಗ ಹೋಗಿ ಎಬ್ಬಿಸ್ಬೇಕು ನಾವು ಎಬ್ಬಿಸ್ದಾಗ ಅದು ದಯೆ ತೋರಿಸ್ದಂಗೆ ಮಗುವಿನ ಮೇಲೆ ಆ ನಾವೇನು ಮಾಡ್ತೀವಿ ರೀ ಆ ಮಗು ಬಿತ್ ಅಯ್ಯೋ ಮಗು ಬಿತ್ನ ಅದಕ್ಕೆ ನಿಂತ್ಕೊಂಡ್ಕಿ ಅವರೇ ಹೊರತು ಹೊರ್ತು ಎಬ್ಸಕ್ಕೆ ಹೋಗಲ್ಲ ಅದು ಅಂತ ನಾವು ಅದಯ ಕರಿತೀವಿ ದಯೆ ಇಲ್ಲದವನ್ನೋದಕ್ಕೆ ಹೇಳಾಗುತ್ತೆ ದಯೆ ತೋರಿಸ್ಬೇಕಾಗ್ಯದ ಪ್ರತಿಯೊಂದು ಜೀವಿಗಳಲ್ಲಿ ಕೂಡ ಇನ್ನು ಹಾವು ನೋಡಿಕೆ ಅನ್ನಿಸ್ತೀವಿ ರೀ ಹಾವನ್ನ ನೋಡಿ ಯಾಕೆ ಅಂಜ್ತೀವಿ ಹಾವು ನಮಗೆ ಕಚ್ತದಕ್ಕೆ ನಾವು ಅನಿಸ್ತೀವಿ ಆ ಹಾವು ಇವರೆಲ್ಲ ನಾವು ಹೊಡಿತಾರ ಆ ಅದು ಅಂಜಿ ನಮಗೆ ಕಚ್ಚಾಕೆ ಬರ್ತದೆ ಇಲ್ಲಿ ಯಾವ ಪ್ರಾಣಿ ಯಾವುದಕ್ಕೂ ಹಿಂಸೆ ಮಾಡಲ್ಲ ರೀ ನಾವು ಹಿಂಸೆ ಮಾಡ್ತಾ ಇದ್ದೀವಿ ಹೌದಾ ಸತ್ಯ ನೋಡ್ಬೇಕಾದ್ರೆ ಯಾವ ಗ್ರಂಥದಲ್ಲಿ ಯಾವ ಪುರಾಣದಲ್ಲಿ ಸುಳ್ಳನ್ನು ಹೇಳಬೇಕೆ ಐತಿ ಹೇಳಿ ನೋಡೋಣ ಅದಕ್ಕೆ ಆ ಥರ ಸತ್ಯ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸತ್ಯ ನೋಡಿದ್ರೆ ಸುಖ ಸಿಕ್ಕೇ ಸಿಗ್ತದೆ ರೀ ಕಷ್ಟ ಇರ್ಬೋದು ಪ್ರಾರಂಭದಲ್ಲಿ ಆದರೆ ಸತ್ಯಕ್ಕೆ ಸುಖ ಜಾಸ್ತಿ ರೀ ಸುಳ್ಳಿಗೆ ಆ ಕ್ಷಣಕ್ಕೆ ಮಾತ್ರ ಸುಖ ಸಿಗ್ತದೆ ಮುಂದೆ ಸುಳ್ಳದ ಗೊತ್ತಾದಾಗ ಅದನ್ನು ಯಾರೂ ನಂಬೋದಿಲ್ಲ ಮುಂದೆ ಅದಕ್ಕೆ ಇಲ್ಲೊಂದು ನಾವು ಕಡೆ ನೋಡ್ತೀವಿ ಏನಪ್ಪ ಅಂದರೆ ನಿಮ್ಮಲ್ಲೋ ಒಂದು ಕತೆ ಗೊತ್ತಿರ್ಬೋದು ತೋಳ ಬಂತು ತೋಳ ಒಬ್ಬ ಕುರಿ ಕಾಯ್ದಾಗದ ಹುಡುಗ ಬೆಟ್ಟ ಹುಡುಗ ಗುಡ್ಡ ಕಾಡುಗಳಲ್ಲಿ ಕುರಿ ಕಾಯ್ತಿರ್ಬೇಕಾದ್ರೆ ತೋಳ ಬಂತು ತೋಳ ಬಂತಿಗೆ ಗಿರಿಸ್ತಾನೆ ಗಿರಿಸಿದಾಗ ಅಲ್ಲೇ ಮನೆ ಕಟ್ತಕ್ಕಂಥ ಕೆಲಸದವರು ಓಡಿ ಹೋಗ್ತಾರೆ ತೋಳ ಬಂತ ಅವನು ಕಾಪಾಡಲಿಕ್ಕೆ ಅವನು ಕುತ್ಕೊಂಡು ಹೋಗ್ತಾನೆ ಏ ಸುಮ್ಮನೆ ತಮಾಷೆ ಮಾಡಿದೆ ಅಂತ ಮತ್ತೆ ಅವ್ರು ಏತೆ ಸುಮ್ಮನೆ ಹೋಗ್ತಾರೆ ಮತ್ತೆ ಅವಳಿಗೆ ಹೋಗ್ತಾನೆ ಮತ್ತೆ ಅವರು ಬರ್ತಾರೆ ಮತ್ತೆ ತಮಾಷೆ ಮಾಡಿದೆ ಅಂತಾನೆ ಆವಾಗ ನಿಜವಾಗ್ಲೂ ತೋಳ ಬರುತ್ತೆ ನಿಜವಾಗ್ಲೂ ಅವ್ನು ಕೂಗ್ತಾನ ತೋಳ ಬಂದ ತಿಳಿಕೆ ಆರೇ ಆ ಜನ ಏನು ಮಾಡ್ತಾರೆ ಹೇಳ್ರಿ ವಾಪಸ್ ಬರೋದಿಲ್ಲ ಯಾಕೆ ಹೇಳು ಏ ನಿಮಿಷ ತಮಾಷೆ ಮಾಡ್ತಾನೆ ಬಿಡ ಅವನೇನು ಮಾಡ್ತೀವಿ ಏನು ಕಿ ಅದಕ್ಕೆ ವಾಪಸ್ಸು ಹೋಗಿಬಿಡ್ತಾರ ಅದಕ್ಕೆ ಒಂದು ಸಲ ಸುಳ್ಳು ಹೇಳಿದೀವಪ್ಪ ಅಂದರೆ ನೆಕ್ಸ್ಟು ಸತ್ತೆ ಹೇಳಿದರೂ ಕೂಡ ಯಾರೂ ನಂಬೋದಿಲ್ಲ ಅದಕ್ಕೆ ಹೇಳ್ತಾರೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಥಳಕ್ಕೆ ಸತ್ಯೆಯಿಂದ ಬದುಕಬೇಕು ಅದಕ್ಕೆ ಪ್ರತಿಯೊಂದು ಧರ್ಮದಲ್ಲಿ ಕೂಡ ಹೇಳ್ತದ್ರಿ ಯಾವುದೇ ಧರ್ಮ ಸುಳ್ಳು ಹೇಳೋದಕ್ಕೆ ಹೇಳೋದಿಲ್ಲ ಹಾಗೆ ಅಹಿಂಸೆಯನ್ನು ಸಾರುತ್ತದೆ ಅಹಿಂಸೆ ಹಿಂಸೆಯನ್ನು ಮಾಡಬಾರ್ದು ಯಾವುದೇ ಪ್ರಾಣಿ ಹಿಂಸೆ ಮಾಡಬಾರ್ದು ಯಾವ ವ್ಯಕ್ತಿ ಹಿಂಸೆ ಕೊಡಬಾರ್ದು ಅಹಿಂಸೆಯಿಂದ ಬದುಕಬೇಕು ಅಹಿಂಸೆಯನ್ನು ಹೇಳ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಇನ್ನು ಭಾರತೀಯರಾದ ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು ಗೌರವಿಸಬೇಕು ನಿಮಗೆಲ್ಲ ಒಂದು ಮಾತು ಗೊತ್ತಿರ್ಬೋದು ಇಂಗ್ಲೀಷ್ನಾಗ ಬಳಸ್ತೇವೆ ಏನು ಗಿವ್ ಆ್ಯಂಡ್ ಟೇಕ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಹತ್ತಿರಕ್ಕೆ ಅಂದರೆ ಗೌರವವನ್ನು ಕೊಟ್ಟು ಗೌರವವನ್ನು ಪಡಿಬೇಕು ಒಂದು ಧರ್ಮವನ್ನು ನಾವು ಇವತ್ತು ಪ್ರೀತಿಸಿದ್ದೇ ಆದರೆ ಗೌರವಿಸಿದ್ದೇ ಆದರೆ ಅವ್ರು ನಮ್ಮ ಧರ್ಮವನ್ನು ಗೌರವಿಸ್ತಾರೆ ನಮ್ಮ ಧರ್ಮವನ್ನು ಪ್ರೀತಿಸ್ತಾರೆ ಇಲ್ಲಿ ನಾವು ಧರ್ಮೀಯರಲ್ಲ ನಾವು ಮೊದಲು ಭಾರತೀಯರು ಭಾರತೀಯತೆಗೆ ನಾವು ತಿಳ್ಕೊಂಡ್ರೆ ಏನು ಬೇಕಾದ ಸಾಧನೆ ಮಾಡ್ಬೋದ್ರಿ ಆದರೆ ಧರ್ಮ ಅಂತ ಏನು ಸಾಧನೆ ಮಾಡೋ ಸಾಧ್ಯ ಇಲ್ಲ ನೋಡಿರಿ ಒಂದು ಮನೆತನ ಬೆಳಿಬೇಕು ಅಂದರೆ ಒಂದು ಊರಲ್ಲಿ ಒಂದು ಮನೆತನ ಬೆಳಿಬೇಕು ಅಂದರೆ ಆ ಮನೆತನದಲ್ಲಿ ಎಲ್ಲರೂ ಒಂದಾಗಿರಬೇಕು ಒಂದಾಗಿ ಕೆಲಸ ಮಾಡಬೇಕು ಅಂದಾಗ ಮಾತ್ರ ಏನಾಗ್ತದೆ ಹೇಳ್ರಿ ಆ ಮನೆತನ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಬೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಒಂದು ಊರು ಬೆಳಿಬೇಕು ಅಂದರೆ ಕೇವಲ ಮನೆತನ ಅಷ್ಟೇ ಅಲ್ಲ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಮನೆತನದವರು ಸೇರಿಕೊಂಡು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದಾಗಿ ಕೆಲಸ ಮಾಡಿದಾಗ ಆ ಊರನ್ನು ಬೆಳೆಸ್ಲಿಕ್ಕೆ ಆ ಊರನ್ನ ಹೆಸರನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಊರನ್ನ ಹೆಸರು ಉಳಿಸಿದಾಗ ಹೆಂಗೆ ಊರು ಮುಂದೆ ಬೆಳೀತದೋ ಅದೇ ರೀತಿ ಪ್ರತಿಯೊಂದು ಹಳ್ಳಿಗಳು ಬೆಳೆದಾಗ ತಾಲೂಕಿನ ಹೆಸರನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಎಲ್ಲ ತಾಲೂಕುಗಳು ಬೆಳೆದಾಗ ಒಂದು ಜಿಲ್ಲೆಯನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಎಲ್ಲ ಜಿಲ್ಲೆಗಳು ಬೆಳೆದಾಗ ಒಂದು ರಾಜ್ಯವನ್ನು ಬೆಳೆಸ್ತೀವಿ ರಾಜ್ಯದ ಗೌರವನ ಕಾಪಾಡ್ತೀವಿ ಹಾಗೆ ಎಲ್ಲ ರಾಜ್ಯಗಳು ಸೇರಿದಾಗ ಒಂದು ಭಾರತ ಆಗ್ತದೆ ಹಂಗೆ ಒಂದು ಭಾರತದ ಒಂದು ಏನೋ ಗೌರವವನ್ನು ಉಳಿಸ್ಬೇಕು ಅಂದರೆ ಎಲ್ಲರೂ ಒಂದಾಗಿರಬೇಕು ಎಲ್ಲರೂ ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು ಎಲ್ಲ ಧರ್ಮಗಳನ್ನು ಗೌರವಿಸ್ಬೇಕು ಅಂದಾಗ ಮಾತ್ರ ನಾವು ಉತ್ತಮವಾದ ಭಾರತವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇನ್ನು ಸತ್ಯ ಶಾಂತಿ ದಯೆ ಅಹಿಂಸೆ ಶುದ್ಧತೆ ಇವುಗಳ ಸಮನ್ವಯವೇ ನಿಜವಾದ ಧರ್ಮ ನೋಡ್ರಿ ಚೆಂದ ಹೇಳ್ತಾರೆ ಇಲ್ಲಿ ಒಂದು ಸತ್ಯ ಶಾಂತಿ ದಯೆ ಅಹಿಂಸೆ ಶುದ್ಧತೆ ಯಾವುದೇ ಧರ್ಮದಲ್ಲಾಗಲಿ ಸತ್ಯವನ್ನೇ ನುಡಿಬೇಕು ಹೇಳಿದ ಹೊರತು ಸುಳ್ಳನ್ನು ಹೇಳಬೇಕು ಅಂತ ಎಲ್ಲಿ ಹೇಳಿಲ್ಲ ರೀ ಹೌದಾ ಶಾಂತವಾಗಿರಬೇಕು ಶಾಂತವಾಗಿ ಬದುಕಬೇಕು ನೋಡ್ರಿ ಏನೇ ಕಷ್ಟಗಳು ಬಂದಾಗ ನಾವು ಗಡಬಿಡಿ ಮಾಡಿ ಟೆನ್ಷನ್ ಮಾಡ್ಕೊಂಡಿಯಪ್ಪ ಅಂದರೆ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಆಗೋದಿಲ್ಲ ಎಂತ ಇಂಥದ್ದೇ ಕಷ್ಟ ಬಂದರೂ ಕೂಡ ಶಾಂತವಾಗಿ ಇದ್ದುಕೊಂಡು ಯೋಚನೆ ಮಾಡಿದಾಗ ಆ ತೊಂದರೆಗಳಿಗೆ ಪರಿಹಾರವನ್ನು ನಾವು ಕಂಡುಕೋಬಹುದು ಒಂದು ವೇಳೆ ಕಷ್ಟ ಇದೆ ಅಂತ ತಿಳ್ಕೊಂಡು ನಮಗೆ ನೋ ತಿಳ್ಕೊಂಡು ನಮಗೆ ಏನೋ ಪ್ರಾಬ್ಲಮ್ ಐತಿ ಸಮಸ್ಯೆ ಐತೆ ತಿಳ್ಕೊಂಡು ಟೆನ್ಷನ್ ಮಾಡ್ಕೊಂಡ್ವಿ ಅಂದರೆ ಆ ಸಮಯದಲ್ಲಿ ನಮ್ಮ ಮೆದುಳು ಕೆಲಸ ಮಾಡೋದಿಲ್ಲ ಹಾಗಾಗಿ ಶಾಂತವಾಗಿರಬೇಕು ಶಾಂತತೆಯನ್ನು ಕಾಪಾಡ್ಕೋಬೇಕಾಗ್ತದೆ ದಯೆ ತೋರಿಸ್ಬೇಕು ಪ್ರತಿಯೊಂದು ಜೀವಿಗಳಲ್ಲಿ ಕೂಡ ನಾವು ಏನೋ ಆಗ್ಯದ ದಯೆಯನ್ನು ತೋರಿಸ್ಬೇಕಾಗ್ಯದ ಅಹಿಂಸೆ ಹಿಂಸೆಯನ್ನು ಮಾಡಬಾರ್ದ್ರಿ ಹಿಂಸೆಯನ್ನು ಏನೂ ಸಿಗೋದಿಲ್ಲ ನಮಗೆ ಅಹಿಂಸೆಯಿಂದ ಬದುಕಬೇಕು ಹಿಂಸೆ ಮಾಡೋದ್ರಿಂದ ಏನೋ ಹಿಂಸೆ ಹಿಂಸೆ ಕೂಡ ನಮಗೆ ಸುಖ ಸಿಗ್ಬೋದು ನಗಬೋದು ಅವ್ರಿಗೆ ಕಷ್ಟ ಕೊಟ್ಟು ಅದು ಮನುಷ್ಯತ್ವ ಅನಿಸೋನಂಗಿಲ್ಲ ರೀ ಒಬ್ಬನೇ ಕಷ್ಟ ಕೊಟ್ಟರೆ ನಾವು ಖುಷಿ ಪಡ್ತೀವಪ್ಪ ಅಂದರೆ ಮನುಷ್ಯತ್ವ ಅಲ್ಲ ಅದು ರಾಕ್ಷಸತ್ವ ಅದು ಬಳಸ್ತೇವೆ ನಾವು ಹಾಗಾಗಿ ಮನುಷ್ಯ ಅಹಿಂಸೆಯನ್ನ ಇಂದ ಇರಬೇಕಾಗ್ತದೆ ಶುದ್ಧವಾಗಿರ್ಬೇಕ್ರಿ ಮನಸ್ಸು ಶುದ್ಧವಾಗಿರ್ಬೇಕು ನಾವು ಶುದ್ಧವಾಗಿರಬೇಕು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ನಾವು ಬಿಡ್ಕೋತೀವಿ ಏನು ಮೇಲ್ನೋಟಕ್ಕೆ ದೇವರೇ ಒಳ್ಳೇದು ಮಾಡಪ್ಪ ಅಂತೀವಿ ಒಳಗ ದೇವ್ರೆ ನಾವು ಒಬ್ಬ ಒಳ್ಳೇದು ಮಾಡಪ್ಪ ಅವ್ರಿಗೆ ಕೆಟ್ಟದ್ದು ಮಾಡಪ್ಪ ಅದು ಶುದ್ಧತೆ ಅನ್ಸ್ಕೊಳೋದಿಲ್ಲ ಅಶುದ್ಧತೆ ಅನಿಸ್ಕೋತದೆ ಮೇಲ್ನೋಟಕ್ಕೆ ಏಯ್ ದೋಸ್ತ ಆರಾಮಾತ ಅನ್ನೋದು ಒಳನೋಟಕ್ಕೆ ಏ ಹೋಗಲೇ ಅನ್ನೋದು ಇದು ಶುದ್ಧತೆ ಅನ್ಸ್ಕೊಳೋದಿಲ್ಲ ಅದಕ್ಕೆ ಮನುಷ್ಯ ಶುದ್ಧತೆಯಿಂದ ಬದುಕಬೇಕು ಶುದ್ಧವಾಗಿರಬೇಕು ಈ ಐದು ಏನು ಹೇಳ್ತೀವೋ ಸತ್ಯ ಶಾಂತಿ ದಯೆ ಅಹಿಂಸೆ ಶುದ್ಧತೆ ಇವುಗಳು ಐದು ಸೇರಿದಾಗ ಇವು ಎಲ್ಲ ಒಂದಾದಾಗ ಮಾತ್ರ ನಿಜವಾದ ಧರ್ಮ ಅನ್ಸೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನಿಜವಾದ ಧರ್ಮ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಸಕಲ ಧರ್ಮಗಳು ತಮ್ಮದೇ ಆದ ಸಂಪ್ರದಾಯ ಹಬ್ಬ ಹಾಗೂ ಆಚರಣೆಗಳನ್ನು ಹೊಂದಿರುತ್ತವೆ ನೋಡ್ರಿ ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ತಮ್ಮದೇ ಆದ ಸಂಪ್ರದಾಯಗಳ ಯಾರು ಸಂಪ್ರದಾಯ ಇರೋದಿಲ್ಲ ನೋಡ್ರಿ ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತೀವಿ ಹೌದಾ ಅದೇ ನಮ್ಮ ಮುಸ್ಲಿಂ ಬಾಂಧವರು ಮಸೀದಿಗೆ ಹೋದಾಗ ಅಲ್ಲ ಹತ್ರ ನಮಾಜ್ ಮಾಡ್ತಾರೆ ನಾವು ಪೂಜೆ ಮಾಡ್ತಾ ಹೇಳ್ತೀವಿ ಅವರು ನಮಾಜ್ ಹತ್ತಿರಕ್ಕೆ ಹೇಳ್ತಾರೆ ಅಂದರೆ ಇಲ್ಲಿ ಯಾವುದೇ ಭೇದವ ಇಲ್ಲ ಕೇಳೋದು ಒಬ್ಬನನ್ನೇ ಒಂದು ಕಡೆ ಹೇಳ್ತಾರೆ ಏನೋ ದೇವನೊಬ್ಬ ನಾಮ ಹಲವು ದೇವರೊಬ್ಬನೇ ನಾವೇನು ಮಾಡ್ಕೊಂಡಿದ್ದೀವಿ ಹೆಸ್ರುಗಳು ಬೇರೆ ಬೇರೆ ಮಾಡ್ಕೊಂಡಿದ್ವಿ ಕಲಿಯ ಹೆಸರು ಅಷ್ಟೇ ಬೇರೆ ಬೇರೆ ಆದರೆ ಪೂಜಿಸೋ ದೇವರು ಮಾತ್ರ ಒಬ್ಬನೇ ಎಲ್ಲರಿಗೂ ಹಾಗಾಗಿ ಅವರ ಸಂಪ್ರದಾಯಕ್ಕ ಹಾಗೆ ಅವರು ಹಬ್ಬಗಳನ್ನು ಆಚರಣೆ ಮಾಡ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ ನೋಡಿ ಈಗ ನಾವು ದೀಪಾವಳಿ ಆಚರಿಸ್ತೀವಿ ದೀಪಾವಳಿ ಅಂತ ತಕ್ಷಣ ಏನು ಮಾಡ್ತೀವಿ ರೀ ಮನೆ ಲಕ್ಷ್ಮೀ ಪೂಜೆ ಮಾಡ್ತೀವಿ ಪಟಾಕ್ಷಿ ಆರಿಸ್ತೀವಿ ಹೊಸ ಬಟ್ಟೆ ಹಾಕೋತೀವಿ ಖುಷಿಯಾಗಿ ಆಚರಿಸ್ತೀವಿ ಹೌದಾ ಅದೇ ರೀತಿ ನಾವು ಸಂಕ್ರಮಣ ಆಚರಿಸ್ತೀವಿ ಸಂಕ್ರಮಣ ಹೆಂಗೆ ಆಚರಿಸ್ತೀವಿ ರೀ ಹೊಸ ಬಟ್ಟೆ ಹಾಕ್ಕೊಂಡು ಹೌದ್ರಿ ಮನೆಯಲ್ಲಿ ಪೂಜೆ ಮಾಡಿ ಎಲ್ಲರಿಗೂ ಕುಸರಳು ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಹೌದಾ ಅದೇ ರೀತಿ ಯುಗಾದಿ ಹಬ್ಬ ಮೊನ್ನೆ ಆಚರಿಸಿದ್ವಿ ಯುಗಾದಿ ಹಬ್ಬ ಅಲ್ವಾ ಹಾಂ ದಸರಾ ಹಬ್ಬನ ಆಚರಿಸಿದ್ವಿ ಹಾಂ ದಸರಾ ಹಬ್ಬ ಹೆಂಗೆ ಆಚರಿಸಿದ್ವಿ ನಾವು ಅಂಬಾರಿ ಆನೆ ಮೇಲೆ ಅಂಬಾರಿ ಹೊತ್ಕೊಂಡು ಹೋಗ್ತಕ್ಕಂಥದ್ದು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಆಯುಧಗಳನ್ನು ಪೂಜೆ ಕಟ್ತೀವಿ ಪೂಜೆ ಮಾಡಿ ಹೌದ್ರಿ ಎಲ್ಲರಿಗೆ ಬನ್ನಿಯನ್ನು ಕೊಟ್ಟು ಎಷ್ಟು ಖುಷಿಯಿಂದ ಆಚರಿಸ್ತೀವಲ್ರಿ ಹೀಗೆ ಹಲವಾರು ಹಬ್ಬಗಳನ್ನು ನಾವು ಅದರದೇ ಆದಂಥ ಶೈಲಿಯಲ್ಲಿ ಆಚರಣೆ ಮಾಡ್ತೀವಿ ಹಾಗೆ ಕೂಡ ಮೊಹರಮ್ ಆಗಿರ್ಬೋದು ರಂಜಾನ್ ಆಗಿರ್ಬೋದು ಈದ್ ಮಿಲಾದ್ ಆಗಿರ್ಬೋದು ಅವುಗಳ ಸಂಪ್ರದಾಯ ತಕ್ಕ ಹಾಗೆ ಏನು ಮಾಡ್ತೀವಿ ನಾವು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಹಾಗಾಗಿ ಅಂದರೆ ಸಕಲ ಧರ್ಮಗಳು ಕೂಡ ತಮ್ಮದೇ ಆದಂಥ ಸಂಪ್ರದಾಯನ ಅಳವಡಿಸ್ಕೊಂಡು ಹಬ್ಬಗಳನ್ನು ಆಚರಿಸೋದನ್ನು ಕಾಣ್ತೀವಿ ಅಂತಹ ಆಚರಣೆಗಳಲ್ಲಿ ಹಿಂದೂ ಮುಸಲ್ಮಾನರು ಕೂಡಿ ಸಂಭ್ರಮಿಸುವ ಜಾತ್ರೆ ಹಾಗೂ ಹುರ್ಸುಗಳು ಭಾವೈಕ್ಯತೆ ಪ್ರತೀಕವಾಗಿವೆ ನೋಡಿರಿ ಅಂತ ರಾ ಸಾಕಷ್ಟು ನಾವು ಆಚರಣೆ ಮಾಡ್ತೀವಿ ಜಾತ್ರೆ ಮಾಡ್ತೀವಿ ಉರ್ಸುಗಳನ್ನ ಆಚರಿಸ್ತೀವಿ ಹೌದಾ ಇವೆಲ್ಲ ಏನಾದರೂ ಹೇಳ್ತೀವಪ್ಪ ಅಂದರೆ ಅಂತ ಅನೇಕ ಆಚರಣೆಗಳಪ್ಪ ಅಂದರೆ ಹಿಂದೂಗಳನ್ನು ಮತ್ತು ಮುಸಲ್ಮಾನರನ್ನು ಒಂದುಗೂಡಿಸ್ತಕ್ಕಂಥ ಅವರೆಲ್ಲರೂ ಸಂಭ್ರಮಿಸಿ ಜೊತೆಗೂಡಿ ಆಚರಿಸ್ತಕ್ಕಂಥ ಹಬ್ಬಗಳು ಆ ಹಬ್ಬಗಳಲ್ಲೇನಪ್ಪ ಅಂದರೆ ಭಾವ್ಯಕ್ಯತೆಯನ್ನು ಕಾಣ್ತೀವಿ ಭಾವ್ಯಕ್ಯತೆ ಅಂದರೆ ಎಲ್ಲರೂ ಒಂದೇ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು ನೋಡಿರಿ ಮೊಹರಮಣ್ಣ ಆಚರಿಸ್ತೀವಿ ಮೊಹರಮ್ಮನ್ನ ಹಿಂದೂಗಳು ಆಚರಿಸ್ತಾರೆ ನಮ್ಮ ಮುಸ್ಲಿಂ ಬಾಂಧವರು ಆಚರಿಸ್ತಾರೆ ಇಲ್ಲಿ ಯಾವುದೇ ಭೇದಭಾವ ಇಲ್ಲದೆ ಎಲ್ಲರೂ ಒಂದಾಗಿ ಆಚರಣೆ ಮಾಡ್ತೀವಿ ಹಾಗೆ ಹಲವಾರು ಹಬ್ಬಗಳನ್ನು ಏನೋ ದೀಪಾವಳಿ ಆಗಿರ್ಬೋದು ಸಂಕ್ರಮಣ ಆಗಿರ್ಬೋದು ಜಾತ್ರೆ ಊರಲ್ಲಿ ಜಾತ್ರೆ ಮಾಡ್ತೀವಿ ದೇವ್ರ ಜಾತ್ರೆ ಮಾಡ್ತೀವಿ ಹೌದಾ ತೇರೆಳಿತೀವಿ ಊರಲ್ಲಿ ದೇವ್ ಜಾತ್ರೆ ಮಾಡಿದಾಗ ಎಲ್ಲ ಧರ್ಮದವರು ಎಲ್ಲ ಸಂಬಂಧಿಕರು ಎಲ್ಲರೂ ಸೇರಿ ಆಚರಣೆ ಮಾಡ್ತೀವಿ ಏನಾದರೂ ಒಂದೇ ಧರ್ಮ ಸೇರಿ ಆಚರಣೆ ಮಾಡ್ತಾರೇನು ರೀ ಊರಲ್ಲಿ ಇಲ್ಲಲ್ಲ ಹಾಗಾಗಿ ಎಲ್ಲ ಧರ್ಮ ಸೇರಿ ಆಚರಣೆ ಮಾಡ್ತೀವಿ ಅಲ್ಲಿ ಏನಂತಪ್ಪ ಅಂದರೆ ಎಲ್ಲ ಧರ್ಮಗಳ ಭಾವೈಕ್ಯತನ ಕಾಣ್ತೀವಿ ಜಾತ್ರೆಗಳು ಉರ್ಸುಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸ್ತಕ್ಕಂಥ ಒಂದು ಭಾವೈಕ್ಯದ ಪ್ರತೀಕ ಆಗಿದೆ ಅದಕ್ಕೆ ಹೇಳಾಗ್ತದೆ ಇನ್ನು ನಾಗರಿಕ ಸಮಾಜದಲ್ಲಿ ಬಾಳುತ್ತಿರುವ ನಾವು ಧರ್ಮಾಂಧತೆಯನ್ನು ತೊರೆದು ಪರಸ್ಪರ ಗೌರವಿಸಂತಾಗಬೇಕು ನೋಡಿರಿ ನಾವು ನಾಗರಿಕ ಸಮಾಜದಲ್ಲಿ ಬದುಕಾಕತ್ತೀವಿ ಎಲ್ಲ ಮನುಷ್ಯರು ಯಾರು ಇಲ್ಲಿ ಅವ್ರ ಮಧ್ಯೆ ನಾವು ಹೌದ್ರಿ ಇಲ್ಲಿ ನಾವು ಹೇಳೋಕ್ಕೆ ಧರ್ಮಾಂಧತೆಯನ್ನು ಧರ್ಮ ಅನ್ನುವಂಥ ಒಂದು ಅಂಧಕಾರವನ್ನು ಕಣ್ಣಿ ಕಟ್ಕೊಂಡ್ಬಿಟ್ಟಿವಿ ನಾವು ನಮ್ದು ಆ ಧರ್ಮ ಈ ಧರ್ಮ ಅಂತ ಧರ್ಮಗಳ ಮಧ್ಯ ಏನಾಗಿದೆ ಜಗಳ್ಬಿಟ್ಟದ ಆ ಜಗಳ ಯಾಕೆ ನಡೆದದ ಯಾ ದೇವ್ರಿಗೆ ಕೆಟ್ಟದ ರೀ ಯಾ ದೇವ್ರು ರೀ ದೇವ್ರು ಒಬ್ಬನೇ ಅದಾನ ಎಲ್ಲದಿಗೂ ಯಾರು ನಾವೇ ಮಾಡ್ಕೊಂಡಿದ್ದೀವಿ ಹೇಳ್ರಿ ಆ ದೇವ್ರಿಗೆ ಕೆಟ್ಟ ಈ ದೇವ್ರಿಗೆ ಕೆಟ್ಟ ಒಂದು ಕಡೆ ಒಬ್ಬರು ಹೇಳ್ತಾರೆ ಯಾರು ಅವರು ದೇವರು ಯಾರನ್ನು ಪ್ರೀತಿಸೋದೂ ಇಲ್ಲ ಯಾರನ್ನು ಗೌರವಿಸೋದು ಇಲ್ಲ ಯಾರನ್ನು ಪ್ರೀತಿಸೋದು ಇಲ್ಲ ಯಾರನ್ನು ದ್ವೇಷಿಸೋದು ಇಲ್ಲ ಒಬ್ಬ ತಾಯಿಗೆ ಇಬ್ಬರು ಮಕ್ಕಳಿದ್ದಾಗ ಆ ಮಕ್ಕಳಲ್ಲಿ ಒಬ್ಬನು ಒಳ್ಳೆಯವನಾಗಿರ್ಬೋದು ಒಬ್ಬನು ಕೆಟ್ಟವನು ಆಗಿರ್ಬೋದು ಹಾಗನ್ನು ಮಾತ್ರಕ್ಕೆ ತಾಯಿ ಒಳ್ಳೆಯವನು ನನ್ನ ಮಗ ಕೆಟ್ಟನ ಮಗ ಅಲ್ಲ ಅನ್ನೋಕ್ಕೆ ಸಾಧ್ಯ ಐತೇನ್ರಿ ಇಲ್ಲ ಯಾಕೇಳು ಎರಡೂ ಮಕ್ಕಳು ಆ ತಾಯಿ ಇದೆ ಹಾಗಾಗಿ ತಾಯಿ ಒಳ್ಳೆಯವನೇ ಇರಲಿ ಕೆಟ್ಟವನೇ ಇರಲಿ ಆ ಎರಡೂ ಮಕ್ಕಳು ನನ್ನವೇ ಅಂತಳೆ ಹೊರತು ಬೇರೆ ಅನ್ನಲ್ಲ ಹಾಗೆ ದೇವರು ಭೂಮಿ ಮೇಲೆ ಮನುಷ್ಯನ ಸೃಷ್ಟಿ ಮಾಡಿದನಷ್ಟೇ ಹಾಗಾಗಿ ದೇವರು ಯಾರನ್ನೂ ಪ್ರೀತಿಸೋದು ಇಲ್ಲ ಯಾರನ್ನು ದ್ವೇಷಿಸೋದಿಲ್ಲ ನಾವೇನು ಈ ಭೂಮಿ ಮೇಲೆ ಕರ್ಮ ಮಾಡ್ತೀವೋ ಆ ಕರ್ಮದ ಪ್ರತಿಫಲವನ್ನು ನಾವಿಲ್ಲಿ ಅನುಭವಿಸ್ತೀವಿ ಹಾಗಾಗಿ ಧರ್ಮಾಂಧತೆಯನ್ನು ನಾವೇನು ಅಂದರೆ ಕಣ್ಣಿ ಕಟ್ಕೊಂಬಿಟ್ಟಿವಿ ನಮ್ಮದು ಆ ಧರ್ಮ ಈ ಧರ್ಮ ಆ ಧರ್ಮ ಸರಿಯಿಲ್ಲ ಈ ಧರ್ಮ ಸರಿಯೋದಕ್ಕೆ ನಾವೇನು ಮಾಡ್ವಿ ಕಣ್ಣಿ ಪಟ್ಟಿ ಕಟ್ಕೊಂಬಿಟ್ಟಿವಿ ಆ ಧರ್ಮಾಂಧತೆಯನ್ನು ತೊರೆದು ಹಾಕಬೇಕಾಗ್ಯ ನಾವು ಮೊದಲು ನಾವೆಲ್ಲರೂ ಮಾನವರು ನಾವೆಲ್ಲರೂ ಭಾರತೀಯರು ಭಾರತೀಯರು ಅಂತ ತಿಳ್ಕೊಂಡ್ರೆ ಇಲ್ಲಿ ಯಾವುದೇ ಜಗಳ ಬರೋದಿಲ್ಲ ರೀ ಎಲ್ಲರೂ ಒಂದಾಗಿದ್ದ ಮಾತ್ರ ಒಂದು ಶ್ರೇಷ್ಠವಾದ ಭಾರತವನ್ನು ಒಂದು ಉತ್ತಮವಾದ ಭಾರತವನ್ನು ಸ್ಥಾಪಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವೇನು ಮಾಡಬೇಕಾಗ್ಯದ ಒಂದು ಉತ್ತಮವಾದ ಭಾರತದ ಸ್ಥಾಪನೆಗೆ ನಾವೆಲ್ಲ ಪರ್ಯ ಒಂದಾಗಬೇಕಾಗಿದೆ ಅದಕ್ಕೆ ಪರಸ್ಪರ ಎಲ್ಲರೂ ಸೇರಿಕೊಂಡು ಎಲ್ಲರನ್ನ ನಾವು ಏನು ಮಾಡೋಕ್ಕದ ಗೌರವಿಸ್ಬೇಕಾಗ್ಯದ ಇವತ್ತು ಆ ಧರ್ಮ ಈ ಧರ್ಮ ಮತ್ತು ಅಲ್ಲಾರಿ ಫಸ್ಟ್ ನಾವು ಭಾರತೀಯರು ಹಾಗಾಗಿ ನಾವು ಭಾರತೀಯರನ್ನು ನಾವೆಲ್ಲರನ್ನು ಗೌರವಿಸಿದ್ದೇ ಆದರೆ ಒಂದು ಉತ್ತಮವಾದ ಭಾರತ ನಿರ್ಮಾಣ ಆಗ್ತದೆ ಒಂದು ಕಡೆ ಹೇಳ್ತಾ ನೋಡ್ರಿ ಮತೀಯ ಸಾಮರಸ್ಯ ಹಾಗೂ ಭಾತೃತ್ವ ಭಾವನೆಯಿಂದ ಮಾತ್ರ ಭವ್ಯ ಸಮಾಜ ಒದಗಿಸಲು ಸಾಧ್ಯ ನೋಡಿರಿ ಮತೀಯ ಸಾಮರಸ್ಯ ಭಾತೃತ್ವ ಭಾವನೆಯಿಂದ ಮತೀಯ ಅಂದರೆ ಏನು ರೀ ಪ್ರೇಮ ಪ್ರೀತಿ ಬಾಂಧವ್ಯ ಹೌದ್ರಿ ಸಾಮರಸ್ಯ ಎಲ್ಲ ಒಂದಾಗಿರ್ತಕ್ಕಂಥದ್ದು ಭಾತೃತ್ವ ಸಹೋದರತ್ವ ಭಾವ ಸಹೋದರತೆಯ ಭಾವ ಎಲ್ಲರೂ ಅಣ್ಣ ತಮ್ಮಂದಿರು ಸಹೋದರತೆಯಿಂದ ಪ್ರೀತಿಯಿಂದ ವಾತ್ಸಲ್ಯದಿಂದ ನಾವು ಬದುಕಿದ್ದೇ ಆದರೆ ಜೀವನ ಮಾಡಿದ್ದೇ ಆದರೆ ಒಂದು ಉತ್ತಮವಾದಂಥ ಒಂದು ಭವ್ಯವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಉದಯಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನೋಡಿರಿ ಕವಿಗಳು ಧರ್ಮದ ಮೂಲಕ ಏನೇನಿದೆ ಎನ್ನುವುದೇ ಹೇಳ್ತಾ ಹೋಗ್ತಾರೆ ಮೊದಲು ನಾವು ಭಾರತೀಯರು ಅದಕ್ಕೆ ಭಾರತೀಯರಂತ ನಾವು ಮೊದಲ ಬಾರಿ ಪ್ರತಿಯೊಂದು ಧರ್ಮವನ್ನು ಗೌರವಿಸ್ಬೇಕು ಪ್ರತಿಯೊಂದು ಧರ್ಮವನ್ನು ಪ್ರೀತಿಸಬೇಕು ಅಂದಾಗ ಮಾತ್ರ ಉತ್ತಮ ಸಮಾಜ ಉದಯವಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಮಕ್ಕಳೇ ಇವತ್ತಿಗೆ ಕೈ ಪರಿಚಯ ಪಾಠ ಪ್ರವೇಶ ಟಿಪ್ಪಣಿ ಇಷ್ಟ ನೋಡಿದ್ವಿ ಇನ್ನು ಮುಂದಿನ ಭಾಗದಲ್ಲಿ ಮುಂದಿನ ಗದ್ಯ ಭಾವನ ಕುರಿತು ಅಧ್ಯಯನ ಮಾಡೋಣ ಇಲ್ಲಿಗೆ ಇಷ್ಟು ಸಾಕು ನಮಸ್ಕಾರ ಧನ್ಯವಾದಗಳು